ಬಿಜೆಪಿ ಸಿಬಿಐ ಇಡಿ ಉಪಯೋಗಿಸಿಕೊಂಡು ರಾಜಕಾರಣ ಮಾಡಲಾಗ್ತಾ ಇದೆ. ಸಿಬಿಐ ಇಡಿ ಉಪಯೋಗಿಸಿಕೊಂಡು ವಿರೋಧ ಪಕ್ಷಗಳನ್ನು ಹತ್ತಿಕ್ಕುವ ಕೆಲಸ ಕೇಂದ್ರ ಸರ್ಕಾರ ಅಜೆಂಡಾ ಮಾಡಿಕೊಂಡಿದೆ. ವಿಜಯಪುರದಲ್ಲಿ ಮಾತನಾಡಿದಂಥ ಸಚಿವ ಎಂ ಬಿ ಪಾಟೀಲ್ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನೇ ಬಿಟ್ಟಿಲ್ಲ ಬಿಜೆಪಿ. ಪಶ್ಚಿಮ ಬಂಗಾಳ ಸೇರಿ ವಿವಿಧ ರಾಜ್ಯಗಳಲ್ಲಿ ದ್ವೇಷದ ರಾಜಕಾರಣ ಮಾಡಿದೆ. ಸಿಬಿಐ, ಐಟಿ, ಇಡಿಯ ಏಜೆನ್ಸಿಗಳು ಬಿಜೆಪಿಯ ಅಂಗಸಂಸ್ಥೆಗಳಾಗಿದೆಯಾ ಅನ್ನೋ ರೀತಿಯಲ್ಲಿ ಅನುಮಾನ ಸೃಷ್ಟಿಯಾಗ್ತಾ ಇದೆ. ಬಿಜೆಪಿಯ ಅಂಗಸಂಸ್ಥೆಗಳಂತೆ ಮೋದಿ ಮತ್ತು ಅಮಿತ್ ಶಾ ಆ ಸಂಸ್ಥೆಗಳನ್ನು ಬಳಸಿಕೊಳ್ತಾ ಇದ್ದಾರೆ. ಇದಕ್ಕೆಲ್ಲ ಇತಿಶ್ರೀ ಹಾಡಲಿಕ್ಕೆ ರಾಜ್ಯಗಳು ಸಿಬಿಐಗೆ ಅನುಮತಿ ಕೊಡ್ತಾ ಇಲ್ಲ. ಅಡ್ವೊಕೇಟ್ ಜನರಲ್ ಅಭಿಪ್ರಾಯವನ್ನು ಪಡೆದುಕೊಂಡೇ ಡಿ ಕೆ ಶಿ ವಿರುದ್ಧದ ಪ್ರಕರಣವನ್ನು ವಾಪಸ್ ಪಡೆಯಲಾಗಿದೆ ಅಂತ ಹೇಳಿದ್ದಾರೆ. ಅವರ ಪ್ರಥಮ ಅಜೆಂಡಾ ಅದು. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವ್ರನ್ನು ಬಿಟ್ಟಿಲ್ಲ. ವೆಸ್ಟ್ ಬೆಂಗಾಲ್ ತಗೊಳ್ಳಿ, ಬೇರೆ ಬೇರೆ ರಾಜ್ಯಗಳು ತಗೊಳ್ಳಿ, ಎಲ್ಲ ಕಡೆಯೂ ಕೂಡ ಇವರು ದ್ವೇಷದ ಒಂದು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಈ ಏಜೆನ್ಸಿಗಳನ್ನ ಉಪಯೋಗಿಸ್ಕೊಂಡು ಅವು ನನಗೆ ಹೇಳ ಪ್ರಕಾರ ಇದು ಈ ಏಜೆನ್ಸಿಗಳೆಲ್ಲವನ್ನೂ ಕೂಡ ಬಿ ಜೆ ಪಿಯ ಪಕ್ಷದ ಅಂಗಸಂಸ್ಥೆಗಳು ನಡೀತಾ ಇರ್ತಾರೆ. ನಡೆದಿದ್ದವು ಸಿಬಿಐ, ಐಟಿ ಮತ್ತು ಇಡಿ ಬಿ ಜೆ ಪಿಯ ಅಂಗಸಂಸ್ಥೆಗಳ ಥರ ಕೆಲಸ ಮಾಡ್ತಾ ಇದ್ದಾವೆ. ಆ ರೀತಿ ಅವ್ರನ್ನ ಪ್ರಧಾನಮಂತ್ರಿಗಳು, ಅಮಿತ್ ಶಾ ಅವರು ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಒಂದು ಕಡೆ ಇದಕ್ಕೆ ಇತಿಶ್ರೀ ಹಾಡಬೇಕು ಅಂಥೇಳಿ ಕೆಲವೊಂದು ರಾಜ್ಯಗಳು ಈಗ ಸಿಬಿಐಗೆ ಪರ್ಮಿಷನ್ನೇ ಕೊಡ್ತಾ ಇಲ್ಲ. ವೆಸ್ಟ್ ಬೆಂಗಾಲ್ ಆಗಿದೆ ನೋಡಿದಿರಿ, ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವ್ಯತಿರಿಕ್ತವಾದಂಥ ಅಭಿಪ್ರಾಯವನ್ನು ಮತ್ತು ನನಗೆ ಮಾಹಿತಿ ಇರೋ ಪ್ರಕಾರ ಅದು ಸತ್ಯ ಅನ್ನೋ ಸುಳ್ಳು ಗೊತ್ತಿಲ್ಲ, ಅದು ಅಡ್ವೊಕೇಟ್ ಜನರಲ್ರ ಅಭಿಪ್ರಾಯಕ್ಕಿಂತ